ಈ ಭೂಮಿಯನ್ನು ಆವರಿಸಿದ ಮೇಲೆ ಮನುಕುಲವನ್ನ ಕಾಪಾಡಬೇಕು ಅಂತ ಹೇಳಿ ಕೋವಿಡ್ ವಾರಿಯರ್ಸ್ ಆಗಿ ಕೆಲಸ ಮಾಡುತ್ತಾ ಇರುವಂತ ಈ ಡಾಕ್ಟರ್ಸ್ ನರ್ಸಸ್ ಪ್ಯಾರಾಮೆಡಿಕಲ್ ಫೋರ್ಸಸ್ ಪೊಲೀಸ್ ಸ್ವಚ್ಛತಾ ಕಾರ್ಯಕರ್ತರು ಪತ್ರಕರ್ತರು ಇವರ ಮೇಲೆ ಆಗಿಂದಾಗಿ ಹಲ್ಲುಗಳಾಗ್ತಾರೆ ನಾವು ನೋಡ್ತಾ ಇದ್ದೇವೆ ಬೆಂಗಳೂರಿನ ಪಾದರಾಯನಪುರ ಘಟನೆ ಆಗಕ್ಕೆ ಮೊದಲೇ ಹೆಗಡೆ ನಗರದ ಸಾರಾಯಿಪಾಳ್ಯದಲ್ಲಿ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಆದಾಗ ಜಮೀರ್ ಅಹಮದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ಯಾರನ್ನ ಕೇಳಿ ಒಳಗೋದ್ರು ಅಂತ ಅದನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದ್ದಿದ್ರೆ ಅಲ್ಲೇ ಜಮೀರ್ ಅವರಿಗೆ ಪಾಠ ಕಲಿಸಿದ್ದಿದ್ರೆ ಪಾದರಾಯನಪುರ ಘಟನೆ ಮರುಕಳಿಸ್ತಾ ಇರಲಿಲ್ಲ ಪಾದರಾಯನಪುರ ಘಟನೆ ಹಿಂದೆ ಜಮೀರ್ ಅವರ ಕೈವಾಡ 100ಕ್ಕೆ 100ರಷ್ಟು ನೇರವಾಗಿದೆ ಏನು ಇವತ್ತು ಸರ್ಕಾರ 118 ಜನ ಅರೆಸ್ಟ್ ಮಾಡಿದರೆ ಸರ್ಕಾರ ಸುಗ್ರೀವಾಜ್ಞೆ ತಂದು ಅವರಿಗೆ ಜೈಲ್ ಶಿಕ್ಷೆ ಮತ್ತು ಆಸ್ತಿ ಮುಟ್ಟುಗೋಲು ಆಗಬೇಕು ಅಂತ ಹೇಳಿ ಇವತ್ತು ಕಾನೂನು ತಂದಿದ್ದಾರೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಆದರೆ ಇದು ಘಟನೆ ಹಿಂದೆ ಷಡ್ಯಂತ್ರ ಮಾಡಿದ ಜಮೀರ್ ಅಹಮದ್ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಎಂಎಲ್ಎ ಎಂಎಲ್ಸಿ ಎಂಪಿ ಅಂದ್ರೆ ರಾಜರಲ್ಲ ಓನರ್ಗಳಲ್ಲ ಜನಸೇವಕರು ಅಂತ ಅವರು ಜ್ಞಾಪಕ ಇಟ್ಕೋಬೇಕು ಇಂತ ಕಾಲಘಟ್ಟದಲ್ಲಿ ಇಡೀ ದೇಶವನ್ನೇ ತಲ್ಲಣಗೊಳಿಸಿರುವಂತ ಈ ಸಂದರ್ಭದಲ್ಲಿ ಒಬ್ಬ ಬೇಜವಾಬ್ದಾರಿತನದಿಂದ ನಡೆಕೊಂಡ ಶಾಸಕನನ್ನ ಹಾಗೆ ಬಿಟ್ರೆ ತಪ್ಪು ಸಂದೇಶ ಹೋಗ್ತದೆ ಅದಕ್ಕೋಸ್ಕರ ಜಮೀರ್ ಅಹಮದ್ ಅವರನ್ನ ನೇರವಾಗಿ ಅರೆಸ್ಟ್ ಮಾಡಲೇಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಮೊದಲನೇದು ಎರಡನೇದು ಕಾನೂನು ತಂದ ಮೇಲೂ ಸುಗ್ರೀವಾಜ್ಞೆ ತಂದು ಕಾನೂನು ತಂದ ಮೇಲೂ ಕಾನೂನು ಅರಿವಿದ್ರೂ ಯಾರು ಏನು ಮಾಡ್ಕೊಳ್ತಾರೆ ಅನ್ನುವ ದುರಂಕಾರ ಏನಾದರೂ ಪ್ರದರ್ಶನ ಮಾಡಿ ಇನ್ನು ಮುಂದೆ ಏನಾದರೂ ಈ ಕೋವಿಡ್ ವಾರಿಯರ್ಸ್ ಮೇಲೆ ಏನಾದರೂ ಹಲ್ಲೆ ಮಾಡಿದ್ರೆ ನೇರವಾಗಿ ಗುಂಡೊಡಿಬೇಕು ನೇರವಾಗಿ ಜಾಮೀನು ಅರೆಸ್ಟ್ ಅವೆಲ್ಲ ಟ್ರಯಲ್ ಆಮೇಲೆ ಕಾನೂನು ಗೊತ್ತಿದ್ರೂ ಕಾನೂನು ನಮಗಿಂತ ದೊಡ್ಡದಲ್ಲ ಅಂತ ಏನಾದರೂ ಅವರು ತಿಳ್ಕೊಂಡು ಅವರೇನಾದರೂ ಕಾನೂನು ಕೈಗೆತ್ತಿಕೊಂಡು ಷಡ್ಯಂತ್ರಗಳು ಮಾಡಿ ಈ ಕೋವಿಡ್ ವಾರಿಯರ್ಸ್ ಮೇಲೆ ಏನಾದರೂ ಹಲ್ಲೆಗಳು ಶುರು ಮಾಡಿದರೆ ನೇರವಾಗಿ ಗುಂಡೊಡೆದು ಅವರಿಗೆ ಪಾಠ ಕಲಿಸಬೇಕು ಅನ್ನೋ ಆಗ್ರಹವನ್ನು ಒತ್ತಾಯವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೆ ಈ ಭೂಮಿಯನ್ನು ಆವರಿಸಿದ ಮೇಲೆ